ಕನ್ನಡ ಪಿಕ್ಚರ್ ಅರ್ಪಿಸುವ ಭೀಮಾ ನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವ್ಯಕ್ತಿ ಭೀಮಾ ಸಿನಿಮಾದ ಒನ್ ಆಫ್ ದ ಮೇಜರ್ ಮೇನ್ ಪಿಲ್ಲರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಬರ್ತಾರೆ ಅಂತ ಸುದ್ದಿಯಾಗಿದೆ ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಯಾವ ಗೆಟ ಫ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಫ್ಯಾನ್ ಮಂಡ್ಯ ಸಿನಿಮಾ ಯಾರೋ ಮೆಚ್ಚಿಸ್ಕೊಳ್ಳೆ ನಾವ್ ಯಾಕೆ ಸರ್ ಹೈದ್ರಾಬಾದಿ ಬಿರಿಯಾನಿನೋ ಕೇರಳ ಪರೋಟಾನೋ ನಾವು ಪಕ್ಕ ಈ ಸರಿ ಮುದ್ದೆ ಕೋಳಿ ಸಾರ್ ಊಟ ಹಾಕಿದೀವಿ ಮಂಡ್ಯಾಲ ಜೈ ಅಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡೋದ್ ಸರ್ ಹುಬ್ಳಿ ಸೈ ಅಂದ್ರೆ ಇಟಲಿಲೂ ಕುತ್ಕೊಂಡು ನಮ್ ಸಿನಿಮಾ ನೋಡ್ತಾರೆ ಸರ್ ಆಕ್ಚುಲಿ ಈ ಸಾಂಗ್ ನ ಓ ಬಿ ಬಿ ಅಂದ್ರೆ ನಾನೇ ಒರಿಜಿನಲ್ ಬ್ಯಾಡ್ ಬಾಯ್ ಆರ್ ಎಕ್ಸ್ ಬಗ್ಗೆ ಗೊತ್ತಿರೋರಿಗೆ ಇದೇನು ಅಂತ ಗೊತ್ತಿದೆ ಇದು ಕಿಂಗ್ ಇದೆ ಆರ್ ಎಕ್ಸ್ ಗಳ ಲೋಕದ ರಾಜ ಇದೆ ವಿಜಿ ಸಾರ್ ಒಳಗಿನ ಡೈರೆಕ್ಟರ್ ವಿಜಿ ಸರ್ ನ ಸಲ್ಗನ್ ಮಾಡಿದ್ದು ಸಿನಿಮಾ ದ್ರೆ ಒಂದ್ ಮಾತು ನೀನು ಅವಾರ್ಡ್ ತಗೊಳ್ಳೋ ಆಕ್ಟರ್ ಅಲ್ಲ ಕಣ ರಿವಾರ್ಡ್ ತಗೊಳ್ಳ ಆಕ್ಟ್ರು ಹೀರೋ ಆಗ್ಬಿಟ್ಟು ಸುದಿ ಪಾತ್ರಗಳನ್ನ ಮಾಡ್ತಿಲ್ಲ ಸುದಿ ಮಾಡಿದ ಪಾತ್ರಗಳು ಸುದಿನ ಹೀರೋ ಆಗಿ ಮಾಡಿದ್ವಿ ಬ್ಯಾಡ್ ಬಾಯ್ಸ್ ಇದು ತೆಗಿಯೋದೇ ಸಖತ್ತು ನೀವು ಯಾರಂತ ಹೇಳ್ಬೇಕು ಸರ್ ಫಸ್ಟ್ ಓ ಬಿ ಬಿ ಈ ಓ ಜಿ ಅಂತ ಗೊತ್ತಿತ್ತು ನನಗೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಇದು ಓ ಬಿ ಬಿ ಅಂದ್ರೆ ಒಂದು ಅದಕ್ಕೊಂದು ಸ್ವೀಟ್ ಫಾರ್ಮಾ ಅಥವಾ ಸ್ಟೈಲಿಶ್ ಫಾರ್ಮ್ ನೀವು ಏನ್ ಸಾಂಗ್ ಹಾಕಿದ್ರಿ ಸರ್ ಬ್ಯಾಡ್ ಬಾಯ್ ಇದು ಅಲ್ವಾ ಮತ್ತೆ ಹಂಗಾದ್ರೆ ನಾವ್ ಯಾರು ಅಂತ ಗೊತ್ತಾಗಿಲ್ವಾ ಒರಿಜಿನಲ್ ಬ್ಯಾಡ್ ಬಾಯ್ ಇಲ್ಲ ನನಗೆ ಆಕ್ಚುಲಿ ಇನ್ನೊಂದ್ಸಲ ಚೆನ್ನಾಗಿದೆ ಸರ್ ಇದು ಈ ತರದ ವಿಚಿತ್ರವಾದಂತಹ ಗೆಟಪ್ ಗಳು ಈ ಟೋಪಿಗಳು ಈ ಎಲ್ ರಿಂಗ್ ಎಲ್ರು ಎಲ್ಲರೂ ಹಾಕ್ತಾರೆ ಬಟ್ ನಿಮಗೆ ಸಿಗೋದು ವಿಶೇಷವಾದಂತ ಸಿಕ್ಕಿದ್ರೆ ಇದು ಎಲ್ಲಿ ಅಂತಂದ್ರಿ ಮಲಗಿ ತುಂಬಾ ಗಾಡಿ ಬಗ್ಗೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಹೇಳಿದಾವೆ ಫಸ್ಟ್ ಇದಕ್ಕೊಂದು ಪಿಟಿಗೆ ಕೊಟ್ಟು ನೆಕ್ಸ್ಟ್ ಹೋಗೋಣ ಎಸ್ ಸರ್ ಆಕ್ಚುಲಿ ಈ ಸಾಂಗ್ ನ ಓ ಬಿ ಬಿ ಅಂದ್ರೆ ನಾನೇ ಒರಿಜಿನಲ್ ಬ್ಯಾಡ್ ಬಾಯ್ ಬಿಕಾಸ್ ಈಗ ಭೀಮಾ ಅಂದ್ರೆ ಯಾರು ಭೀಮಾ ಅಂದ್ರೆ ವಿಜಿ ಸರ್ ಹೀರೋ ಹೀರೋ ಕಮ್ ಡೈರೆಕ್ಟರ್ ಹೀರೋ ಅಂದ್ರೆ ಏನು ಗುಡ್ ವೈಫ್ಸ್ ಭೀಮನ್ ಬ್ಯಾಚು ವಿಜಯಲ್ ಅಲ್ಲಿ ನೋಡಿದೀರ ಅಲ್ಲಿ ಭೀಮನ್ ಬ್ಯಾಚ್ ಏನು ಗುಡ್ ಬಾಯ್ಸ್ ಅಲ್ವಾ ಭೀಮನ್ ಜೊತೆ ಭೀಮಾ ಹೀರೋ ಅಂದ್ರೆ ಗುಡ್ ವೈಫ್ಸ್ ಜೊತೆಲಿ ಇದ್ ಗುಡ್ ಬಾಯ್ಸ್ ಸೊ ಭೀಮನ್ ಎದುರಾಕೊಳ್ಳೋರು ಯಾರು ಭೀಮುನ್ ದುಶ್ಮನ್ಗಳು ಯಾರು ಅಲ್ಲ ನನಗೆ ಭೀಮನ್ ದುಶ್ಮನ್ಗಳು ಯಾರು ಹೇಳಿ ಭೀಮನ್ ಅಂದ್ರೆ ಸಿನಿಮಾಗಳ ವಿಲನ್ಗಳು ಅಥವಾ ದುರ್ಯೋಧನ ಅಲ್ವಾ ನನಗೆ ಭೀಮನ್ ದುರ್ಯೋಧನ ದುರ್ಯೋಧನ ಬಿಡಿ ಎಂಡಲ್ ಕಾರ್ಡ್ ಹಾಕ್ಸ್ಕೊಳ್ಳೋರು ಟೈಟಲ್ ಅಲ್ಲಿ ಒಬ್ರು ಕಾರ್ಡ್ ಹಾಕ್ತಾರೆ ಈ ಮಹಾಭಾರತನ ಒಂದು ದೊಡ್ಡ ಕಿರಿಕಿಗೆ ಟೈಟ್ಲ್ ಕಾರ್ಡ್ ಒಬ್ರು ಹಾಕ್ತಾರೆ ಯಾರು ಹೇಳಿ ಅವರು ಸರ್ ಇದು ನನಗೆ ನಿಜ ಕನ್ಫ್ಯೂಷನ್ ಆಗ್ತಾ ಇದೆ ದುಶಾಸನ ದುಶಾಸನ ಅಂದ್ರೆ ದುಶಾಸನ ದುರ್ಯೋಧನ ತಮ್ಮನ್ ಪಾತ್ರ ಅನ್ಕೊಳ್ಳಿ ದುಶಾಸನ ಪಾತ್ರ ಅಲ್ಲ ಸರ್ ಕಮರ್ಷಿಯಲ್ ಸಿನಿಮಾಗೆ ಈ ತರದೊಂದು ದ್ವಾಪರ ಯುಗದ ಮಹಾಭಾರತನ ಕನೆಕ್ಟ್ ಮಾಡಿ ಇಲ್ಲ ಎಲ್ಲವೂ ಹಂಗೆ ಈಗ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲವೂ ಹಂಗೆ ಈಗ ದುಶಾಸನ ಅವ್ರದ್ದೇನೋ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿ ಬಂದು ಭೀಮಾ ಮಾಡಿದಾಗ ದುಶಾಸನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಭೀಮಾನೇ ವಿಲನ್ ಅನ್ಸುತ್ತೆ ನಾನು ಏನೋ ಮಾಡ್ಕೊಂಡಿದ್ದೆ ಗುರು ಇವ್ರು ಬಂದ್ ನನ್ಗೆ ಹಿಂಸೆ ಮಾಡಿದ್ರು ಅಂತ ಅದೇ ಭೀಮ ಅವ್ರೇನೋ ಮಾಡ್ಕೊಂಡಿರ್ತಾರೆ ಇವ್ರು ಬಂದ್ ಅವ್ರ ತೊಂದರೆ ಕೊಡ್ತಿದ್ದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನ್ಸುತ್ತೆ ಇವರೇ ನನ್ ತೊಂದರೆ ಗುರು ಇವರೇ ವಿಲನ್ಗಳು ಅಂತ ಹಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗುತ್ತೆ ಬಟ್ ಈ ಸಿನಿಮಾಗೆ ಬ್ಯಾಡ್ ಬಾಯ್ ಒರಿಜಿನಲ್ ಬ್ಯಾಡ್ ಬಾಯ್ ಮತ್ತೆ ಮತ್ತೊಮ್ಮೆ ಸರಿ ನಾರ್ಮಲ್ ಬ್ಯಾಡ್ ಬಾಯ್ಸ್ಗೂ ಒರಿಜಿನಲ್ ಬ್ಯಾಡ್ ಬಾಯ್ಸ್ಗೂ ಏನ್ ವ್ಯತ್ಯಾಸ ನಿಮ್ಮನ್ನ ಯಾಕೆ ಕನೆಕ್ಟ್ ಮಾಡ್ಕೊಂಡ್ರಿ ಈ ಭೀಮಾದಲ್ಲಿ ಅಂತ ಮೇಬಿ ಗೊತ್ತಿಲ್ಲಪ್ಪ ನಾನು ಇರೋ ಅವತಾರಗಳು ನಾನು ಮಾಡೋ ಅವತಾರಗಳು ಮೇಬಿ ಬಿ ಚೆನ್ನಾಗಿರ್ತಾನೆ ಅಂತ ಇದರಲ್ಲಿ ನಾನೊಬ್ಬ ಇನೋಸೆಂಟ್ ಕೊತ್ತಿಮೀರಿ ಸೊಪ್ಪು ಮಾರೋ ಹುಡುಗ ನನ್ನ ಜೀವನದಲ್ಲಿ ನನಗಾದ ತೊಂದರೆಗಳು ಮೇಲೆ ಅಲ್ಲ ಅಂದ್ರೆ ಕೊತ್ತಂಬರಿ ಮಾರುವಂತಹ ಎಲ್ರಿಗೂ ಏನೋ ಸಂದೇಶ ಕೊಟ್ರಿ ಇನೋಸೆಂಟ್ ಇನ್ನೋಸೆಂಟ್ ಇನೋಸೆಂಟ್ ಕೊತ್ತಿಮಿರಿ ಸೊಪ್ಪು ಮಾರೋ ಹುಡುಗ ನಾನು ಸರ್ ಭೀಮಾದ ಸಿರೀಸ್ ಮಾಡ್ತಾ ಮಾಡ್ತಾ ನಾವು ನಿಮ್ ವಿಷಯಕ್ಕೆ ಬಂದಾಗ ಅಂದ್ರಿ ಸರ್ ಆಕ್ಚುಲಿ ನನಗೆ ಸ್ವಲ್ಪ ಟೈಮ್ ಬೇಕು ಅಂದ್ರೆ ಆಮೇಲೆ ಅಂತ ಗೊತ್ತಾಯ್ತು ಏನೋ ಒಂದು ಹೆಲ್ತ್ ಇಶ್ಯೂ ಶೂಟಿಂಗ್ ಗಾಯ ಮಾಡ್ಕೊಂಡಿದ್ರಿ ಅಂತ ಬಟ್ ಭೀಮಾಗೆ ಸರ್ ನಾ ಬಿಟ್ಟು ಕೊಡದೆ ನಾನ್ ಮಾಡ್ಕೊಡ್ದ್ರಿ ಈ ಗಾಡಿ ಒಂದ್ ಏನೋ ಕತೆ ಇದೆ ಅನ್ಸುತ್ತೆ ನನಗೆ ಭೀಮಾದಲ್ಲಿ ಈ ತರ ಗಾಡಿಗಳನ್ನ ನೋಡಿದೀನಿ ಇದ್ರ ವಿಶೇಷತೆ ಏನೋ ಸರ್ ಇದು ನನ್ ಪರ್ಸನಲ್ ಗಾಡಿ ಇದು ಇದು ಆರ್ ಎಕ್ಸ್ ಜೆಡ್ ಸಿಕ್ಸ್ ಸ್ಪೀಡ್ ಇದು ಮಲೇಷಿಯನ್ ಇಂಪೋರ್ಟ್ ಇದು ಅಂದ್ರೆ ಇದು ಟ್ವೆಂಟಿ ಫೈವ್ ಬಿ ಎಚ್ ಪಿ ಗಾಡಿ ಈಗ ಇಲ್ಲಿನ ಆರ್ ಎಕ್ಸ್ ಗಳು ಟ್ವೆಲ್ ಬಿ ಎಚ್ ಪಿ ಇರುತ್ತೆ ಇದು ಟ್ವೆಂಟಿ ಫೈವ್ ಬಿ ಎಚ್ ಪಿ ಗಾಡಿ ಇದು ಸಿಕ್ಸ್ ಗೇರ್ಸ್ ಇರುತ್ತೆ ಇದಕ್ಕೆ ಈಗ ಇಲ್ಲಿಂದ ಗಾಡಿಗಳು ನಾಲ್ಕು ಗೇರ್ ಅಲ್ವಾ ಆರ್ ಎಕ್ಸ್ ಈ ಆರ್ ಎಕ್ಸ್ ಬಂದು ನಿಮ್ಗೆ ಆರ್ ಗೇರ್ ಇದೆ ಇದು ಮಲೇಷಿಯನ್ ಇಂಪೋರ್ಟ್ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ತುಂಬಾ ಖರ್ಚು ಮಾಡಿದೀನಿ ಇದು ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಈ ಆರ್ ಎಕ್ಸ್ ಬಗ್ಗೆ ಗೊತ್ತಿರೋರಿಗೆ ಇದೇನು ಅಂತ ಗೊತ್ತು ಇದು ಕಿಂಗ್ ಇದು ಆರ್ ಎಕ್ಸ್ ಗಳ ಲೋಕದ ರಾಜ ಇದು ಇದೊಂದು ಪರ್ಸನಲ್ ಗಾಡಿ ಅಲ್ಲ ಈ ಭೀಮಾ ಸಿನಿಮಾದಲ್ಲಿ ಸಹ ವಿಜಯ್ ಸರ್ ವಿಜಿ ಸರ್ ಗ್ಯಾಂಗ್ ಆ ಒಂದು ಬೈಕ್ ಗಳಲ್ಲಿ ಓಡಾಡ್ತಾರಲ್ಲ ನಮ್ ಕಣ್ ಮುಂದೆ ಒಂದಷ್ಟು ಗಾಡಿಗಳು ಶೇಡ್ ಬಂತು ಇದೂ ಕೂಡ ಅದೇ ಗಾಡಿ ಅದೆಲ್ಲ ಒನ್ ತ್ರೀ ಫೈ ಬಟ್ ಇದು ಸಿಕ್ಸ್ಪೀಡ್ ಸೈಡ್ ಇದು ಇದು ಮಲೇಷಿಯನ್ ಇಂಪೋರ್ಟ್ ಮೇ ಬಿ ನಿಮ್ಗೆ ಸೂಪರ್ ಬೈಕ್ ಅದಿದೆಲ್ಲ ಸಿಕ್ಬಿಡುತ್ತೆ ದುಡ್ಡು ಕೊಟ್ರೆ ಈ ಗಾಡಿ ಸಿಗಲ್ಲ ಇದು ನನ್ನ ಪ್ರಕಾರ ಒಂದು ಕರ್ನಾಟಕದಲ್ಲಿ ಒಂದು ಮೂರ್ನಾಲ್ಕು ಪೀಸ್ ಇರಬಹುದು ಅಷ್ಟೇ ಇಷ್ಟು ನೀಟ್ ಕಂಡೀಷನ್ ಅಲ್ಲಿ ಇದು ನೈನ್ಟಿ ಟೂ ಮಾಡಲ್ ಇದು ವರ್ಷ ಇದಕ್ಕೆ ಗಾಡಿ ಸಿಗೋದು ಭೀಮಾ ಸೀರೀಸ್ ಅಲ್ಲಿ ನಮ್ಗ ಒಂದಷ್ಟು ಸ್ಪೆಷಲ್ ಎಲಿಮೆಂಟ್ಗಳು ಸಿಕ್ಕು ಜೊತೆಗೆ ಈ ಗಾಡಿ ಕೂಡ ಭೀಮನ ಮೂಲಕ ಭೀಮನ ಸಂಚಿಕೆಯಲ್ಲಿ ಹೈಲೈಟ್ ಆಗುತ್ತೆ ಜೊತೆಗೆ ಸರ್ ಭೀಮಾ ಪ್ಯಾನ್ ಇಂಡಿಯಾ ಸಿನಿಮಾನ ಅಥವಾ ನನಗೆ ಗೊತ್ತಿಲ್ಲ ನೀವೇ ಕೌಂಟರ್ ಕೊಡ್ತೀರಾ ಆಹ್ಹ್ ಚೆನ್ನಾಗಿರ್ತೀನ ಇಲ್ಲ ಅಂದ್ರೆ ನಮ್ದು ಫ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ನಮ್ದು ಪಕ್ಕಾ ಫ್ಯಾನ್ ಮಂಡ್ಯ ಸಿನಿಮಾ ಫ್ಯಾನ್ ಇಂಡಿಯ ಫ್ಯಾನ್ ಇಂಡಿಯಾ ಅಲ್ಲ ಪಕ್ಕಾ ಫ್ಯಾನ್ ಮಂಡ್ಯ ಸಿನಿಮಾ ನಾವು ಪಕ್ಕಾ ಈ ಸರಿ ಮುದ್ದೆ ಕೋಳಿ ಸಾರು ಊಟ ಹಾಕಿದೀವಿ ಯಾರೋ ಮೆಚ್ಚಿಸ್ಕೊಳ್ಳೋಕೆ ನಾವ್ ಯಾಕ್ ಸರ್ ಹೈದರಾಬಾದಿ ಬಿರಿಯಾನಿನೋ ಅಥವಾ ಇನ್ಯಾವುದೋ ಕೇರಳ ಪರೋಟನೋ ಸ ರವಣ ಭವನ್ ಪೊಂಗಲ್ ಹಾಕ್ಬೇಕು ನಮ್ಮವ್ರ್ಗೆ ನಾವು ನಾವೇ ಮಾಡಿರೋ ಪಕ್ಕಾ ನಮ್ಮ ನೆಲದ ಮುದ್ದೆ ಸಾರು ಊಟ ಸರಿ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಒಂಥರ ಪ್ಯಾನ್ ಇಂಡಿಯಾಗೆ ಒಂದು ಕ್ಲಾರಿಫಿಕೇಶನ್ ಫ್ಯಾನ್ ಮಂಡ್ಯ ಪಕ್ಕಾ ಫ್ಯಾನ್ ಮಂಡ್ಯ ಸಿನಿಮಾ ಸರ್ ಮಂಡ್ಯ ಜೈ ಅಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ ಸರ್ ಹುಬ್ಳಿ ಸೈ ಅಂದ್ರೆ ಇಟಲಿಯಲ್ಲೂ ಕೂತ್ಕೊಂಡು ನಮ್ ಸಿನಿಮಾ ನೋಡ್ತಾರೆ ಸರ್ ಫಸ್ಟ್ ನಮ್ಮ ಹುಬ್ಳಿ ನಮ್ಮ ಮಂಡ್ಯದವ್ರನ್ನ ಮೆಚ್ಚಿಸ್ಬೇಕು ಸರ್ ನಾವು ನಮ್ಮೂರ್ಗ್ ನಾವು ಸಿನಿಮಾ ಮಾಡಬೇಕು ಸರ್ ಈಗ ಒಬ್ಬ ರೈತ ಫಸ್ಟ್ ನಮ್ಮೂರ್ ಮುದ್ದೆ ತಿನ್ನಲಿ ಅಂತ ರಾಗಿ ಬೆಳಿತಾನೆ ಬಾಂಬೆ ಯಾರೋ ವಡೆ ಪಾವ್ ತಿನ್ನಲಿ ಅಂತ ಗೋಧಿ ಬೆಳೆಯಲ್ಲ ಅಂದ್ಮೇಲೆ ನಾವು ಇನ್ಯಾರು ಮೆಚ್ಚಿಸಕ್ ಯಾಕೆ ಸರ್ ಯಾವ್ದೋ ಅವ್ರ ರೀತಿ ಸಿನಿಮಾ ಮಾಡಬೇಕು ನಮ್ಮವ್ರಿಗೆ ಇಷ್ಟವಾಗ ಅಂತ ನಮ್ಮನೆಲ್ಲ ನಮ್ಮ ಜಲ ನಮ್ಮ ಕನ್ನಡದ್ದು ನಮ್ ಬೆಂಗಳೂರಿನ ಕಥೆ ಕತೆ ಮಾಡ್ಬೇಕು ಮೊದಲು ನಮ್ಮವ್ರು ಫಸ್ಟ್ ಖುಷಿ ಪಡಿಸಬೇಕು ಸರ್ ಫಸ್ಟ್ ನನ್ ತಂದೆ ತಾಯಿನ ಖುಷಿ ಪಡಿಸ್ಬೇಕು ಆಮೇಲೆ ಪಕ್ಕದ ಮನೆ ಅಂಕಲು ಎದುರುಗಡೆ ಮನೆ ಆಂಟಿ ಅವ್ರನ್ನೆಲ್ಲ ಖುಷಿ ಪಡಿಸಣ್ಣ ಫಸ್ಟ್ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕಲ್ವಾ ಸರ್ ಫಸ್ಟ್ ನಾವು ನಮ್ ಸಿನ್ಮಾ ನಮ್ ಕನ್ನಡದ ಸಿನ್ಮಾ ಮಾಡೋಣ ಸರ್ ಈಗ ನೋಡಿ ಈಗ ಒಂದು ಇನ್ನೂರೈತ್ ರೂಪಾಯಿ ಪ್ಲೇಟ್ ಅನ್ಕೊಳ್ಳಿ ಒಂದು ಹೈದ್ರಾಬಾದಿ ಬಿರಿಯಾನಿ ಹತ್ತು ಪ್ಲೇಟ್ ಮಾರಿ ಮಾರ್ತೀನಿ ಅನ್ಕೊಳ್ಳಿ ಯಾರೋ ಅದನ್ನ ಇಷ್ಟ ಪಡ್ತೀನಿ ಅವ್ರಿಗೆ ಎಷ್ಟು ದುಡಿತೀನಿ ಎರಡು ಸಾವಿರ ದುಡಿತೀನಿ ಬೇಡ ಸರ್ ಐವತ್ ರೂಪಾಯಿಗೆ ನಮ್ದೇ ಮುದ್ದೆ ಸಾರು ಮಾಡಿ ಐವತ್ ಪ್ಲೇಟ್ ಮಾರ ಎಷ್ಟಾಯ್ತು ಸರ್ ಅದೇ ಆಯ್ತಲ್ವ ವರ್ಷ ಆಯ್ತಲ್ಲ ಯಾರು ಊಟ ಹಾಕಿ ಖುಷಿ ಸಿಗುತ್ತಲ್ವ ಸರ್ ನಮ್ಮ ಒಂದ್ ತಿನ್ಲಿ ನಾವ್ ಯಾಕ್ ಸಾರ್ ಯಾವ್ದೋ ಬಾಂಬೆ ಹೊಡಪ್ಪು ಯಾವ್ದೋ ಹೈದರಾಬಾದಿ ಬಿರಿಯಾನಿ ಇನ್ಯಾವ್ದೋ ಪೊಂಗಲ್ ಯಾಕ್ ಸರ್ ಕೊಡ್ಬೇಕು ನಮಗ್ ಕಾನ್ಫಿಡೆಂಟ್ ಆಗಿ ಮುದ್ದೆ ಮಾಡಕ್ ಬರುತ್ತೆ ಮುದ್ದೆ ಭೀಮ ಅನ್ನೋದು ಒಂದು ಅಪ್ಪಟ ಕನ್ನಡದ ಮುದ್ದೆ ಅಪ್ಪಟ ಕನ್ನಡದ ಸಿನಿಮಾ ಭೀಮ ಕನ್ನಡದ ಪ್ರೇಮ ಅಲ್ಲ ನನಗೆ ಈ ಭೀಮನ ಮೂಲಕ ಪ್ರೇಮ ಅಲ್ಲ ಈ ಭೀಮನ ಮೂಲಕ ರೈತನಿಗೆ ಕನೆಕ್ಟ್ ಆದ್ರಿ ಮುದ್ದೆ ಕನೆಕ್ಟ್ ಆದ್ರಿ ಅಂದ್ರೆ ಆ ಇಂಪಾರ್ಟೆನ್ಸ್ ನಾವ್ ಅರ್ಥ ಮಾಡ್ಕೋಣ ಅಂತ ನಿಮ್ ಕಾನ್ಸೆಪ್ಟ್ ಅಷ್ಟೇ ಸರ್ ಈಗ ಒಬ್ಬ ರೈತ ಒಲ್ಲೂ ಕೈ ಮುಗಿದು ಏನ್ ಬೆಳಿತನ್ ಸರ್ ರಾಗಿ ಸರ್ ಕರ್ನಾಟಕದಲ್ಲಿ ನಮ್ಮ ಮುದ್ದೆ ತಿರ್ಲಿ ಅಂತ ಗೋಧಿ ಬೆಳೆದ್ ಯಾರೋ ಅಲ್ಲೆಲ್ಲೋ ಬಾಂಬೆಲ್ ಒಡಾಪ್ ಆಗತಿರ್ಲಿ ಅಂತ ಬೆಳೆಯಲ್ಲ ಸರ್ ಹಂಗೆ ನಾವು ನಮ್ಮವ್ರು ಕಟ್ಟು ಸಿನಿಮಾ ಮಾಡೋಣ ಸರ್ ನಮ್ಮೂರ್ ಖುಷಿ ಪಡಿಸೋಣ ಆಮೇಲೆ ಮಿಗ್ದವ್ರು ನೋಡೋಣ ನಮ್ಮವ್ರ ಜೈ ಅಂದ್ರೆ ಇಲ್ಲಿ ಮಂಡ್ಯ ಜೈ ಅಂದ್ರೆ ಇಂಡಿಯಾನೇ ಜೈ ಅನ್ನತ್ತೆ ಇಲ್ಲಿ ಫಸ್ಟ್ ಅನ್ಸಣ್ಣ ಚೆನ್ನಾಗಿತ್ತು ಆಕ್ಚುಲಿ ವಿಷಯ ಆಮೇಲೆ ಮಂಡ್ಯ ಇಂಡಿಯಾ ಅದು ಡಿಫಾಲ್ಟ್ ದೊಡ್ಡ ಫೇಮಸ್ ವರ್ಲ್ಡ್ ಜೊತೆಗೆ ರಾಗಿ ಅನ್ನೋದನ್ನ ಕೂಡ ಇಲ್ಲಿ ಹೈಲೈಟ್ ಮಾಡಿದ್ರಿ ಭೀಮನ್ ಮೂಲಕ ಇದು ಪಕ್ಕಾ ನಮ್ಮ ಬೆಂಗಳೂರಿನ ನಮ್ಮ ಕರ್ನಾಟಕದ ನೆಲ ಜಲತ್ತೆ ಸರ್ ನಿಮಗೆ ಒಬ್ಬ ಆರ್ಟಿಸ್ಟ್ ಆಗಿ ನಿಮ್ಗೆ ಹೀರೋ ಇಷ್ಟ ಆಗ್ತಾನೆ ಡೈರೆಕ್ಟರ್ ಇಷ್ಟ ಆಗ್ತಾನೆ ಭೀಮನಲ್ಲಿ ಚೆನ್ನಾಗಿದೆ ವಿಷಯ ಭೀಮದಲ್ಲಿ ಹೀರೋ ಡೈರೆಕ್ಟರ್ ನನಗಿದು ಪಕ್ಕಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆನ್ಸರ್ ನ ಬಯಸ್ತೀನಿ ಅಂದ್ರೆ ನೋಡಿ ನನಗೆ ಡೈರೆಕ್ಟರ್ ಹೀರೋ ಅಂತ ಕೇಳಿದ್ರೆ ನನಗೆ ಹೀರೋ ಒಳಗಿರೋ ಡೈರೆಕ್ಟರ್ ಇಷ್ಟ ಅರ್ಥ ಆಗ್ಲಿಲ್ಲ ಅಲ್ಲ ಮಜಾ ಇದೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಎಲ್ಲ ಈ ತರ ಸಿಗಾಕ್ತಾರ ನಾನ್ ತರನೇ ಹುಡುಕ್ಬೇಕು ಸ್ಪಾಂಟೇನಿಯಸ್ ಆಗಿ ಹುಡುಕ್ಬೇಕು ಸರ್ ಈಗ ನೋಡಿ ನೀವ್ ಆ ಕಾಲದಿಂದ ಈಗ ಉಪ್ಪಿ ಉಪ್ಪಿಸಾರ ತಗೊಳ್ಳಿ ಸರ್ ಉಪ್ಪಿ ಹ್ಮ್ ಉಪ್ಪಿ ಸರ್ ಸಖತ್ ಇಷ್ಟ ನಿಮ್ಗೆಲ್ಲರ್ ಬಂದು ಸರ್ ಉಪ್ಪಿ ಸರ್ ಇವತ್ತು ರಿಯಲ್ ಸ್ಟಾರ್ ಆಗಕ್ಕೆ ಒಬ್ಬ ಹೀರೋ ಆಗಲ್ಲ ಆಗಿದ್ದು ಫಸ್ಟ್ ಉಪ್ಪಿ ಸಾರ್ ಒಳಗಿನ ಡೈರೆಕ್ಟ್ರು ಅವ್ರನ್ನ ಹೀರೋ ಆಗಿ ಮಾಡಿದ್ದು ಸರ್ ಒಳಗಿನ ಡೈರೆಕ್ಟ್ರು ಉಪ್ಪಿ ನ ಹೀರೋ ಆಗಿ ಮಾಡಿದ್ದು ವಿಜಿ ಸಾರ್ ಒಳಗಿನ ಡೈರೆಕ್ಟ್ರು ವಿಜಯ್ ಸರ್ನ ನ ಸಲ್ಗನ್ ಆಗಿ ಮಾಡಿದ್ದು ಸರ್ ಈಗ ರಾಜೀರ್ ಶೆಟ್ಟಿ ರಾಜ ಶೆಟ್ಟಿ ಅವ್ರು ಬಂದು ಸುಮ್ಮನೆ ಹೆಂಗೆ ಬಂದು ನಾನು ಹೀರೋ ಅಂತ ಏನಾದ್ರು ಹೇಳಿದ್ರೆ ಇವತ್ತು ರಾಜಬೀರ್ ಶೆಟ್ಟಿ ಅವರು ಅವ್ರು ಹಿಡಿದಿಟ್ಟಿರೋ ಸ್ಥಾನನ ಅವತ್ತು ನಾನು ಬರೀ ಹೀರೋ ಆಗಿ ಬರ್ತೀನಿ ಅಂದ್ರೆ ಗಾಂಧಿನಗರ ಒಪ್ಪಿರದ ರಾಜ್ಬಿ ಶೆಟ್ಟಿನ ಇವತ್ತು ಸ್ಟಾರ್ ಮಾಡಿದ್ದು ರಾಜಬೀರ್ ಶೆಟ್ಟಿ ಅವರು ಒಳಗಿರೋ ಆ ನಿರ್ದೇಶಕ ಅವ್ರನ್ನ ಅವ್ರು ಹೆಂಗೆ ಎತ್ಕೋಬೇಕು ನನ್ನ ಮೈನಸ್ ಯಾವುದು ನನ್ನ ಪ್ಲಸ್ ಯಾವುದು ಅಂತ ಅವ್ರಿಗೆ ಅವ್ರ ಸ್ಟ್ರೆಂತ್ ಸಕ್ಕತ್ತಾಗಿ ಗೊತ್ತಿರುತ್ತೆ ಸುದಿಗೆ ಸುದಿ ಸ್ಟ್ರೆಂತ್ ಯಾವುದು ಸುದಿ ವೀಕ್ನೆಸ್ ಯಾವುದು ಅಂತ ಸುದಿಗೆ ಮಾತ್ರ ಗೊತ್ತಿರುತ್ತೆ ಸೊ ಈಗ ನೀವು ಸುರೇಶ್ ಅಬ್ಳಿಕರ್ ಸರ್ ಕಾಲದಿಂದ ತಗೊಳ್ಳಿ ಕಾಶಿ ಸರ್ ಕಾಲದಿಂದ ತಗೊಳ್ಳಿ ಅವ್ರ ಒಳಗಿನ ಡೈರೆಕ್ಟ್ರು ಅವ್ರಗಳನ್ನ ಹೀರೋ ಮಾಡಿದ್ದು ಸೊ ನನಗೆ ಹೀರೋ ಒಳಗಿನ ಡೈರೆಕ್ಟರ್ ಯಾವಾಗ್ಲೂ ಇಂಪಾರ್ಟೆಂಟು ಆ ಡೈರೆಕ್ಟರ್ ಯಾವಾಗ್ಲೂ ಮುಖ್ಯ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದು ವಿಜಿ ಸರ್ ಸಲಗ ಮತ್ತು ಲೇಯರ್ಗಳು ಲೇಯರ್ಸೆಂಟ್ ಹೌದು ವಿಜಿ ಸರ್ ಒಳಗಿನ ವಿಜಿ ಸರ್ ಇವತ್ತು ಕೆತ್ತಿದ್ರು ಅದಕ್ಕೆ ಇಷ್ಟು ದೊಡ್ಡ ಮ್ಯಾಸಿಟ್ಗಳು ಕೊಟ್ಟಿದ್ದು ಭೀಮಾನು ಖಂಡಿತ ಸರ್ ಮೇಲೆ ಕೆಲವು ಸರ್ ಅಂದ್ರೆ ಅದನ್ನು ನೋಡ್ಕೊಂಡು ಬಂದಂತವರಿಗೆ ಆ ಕಥಗಳನ್ನ ಮಾಡೋದು ಈಸಿ ಅನ್ನುವಂತ ಒಂದ್ ಮಾತಿದೆ ಈ ತರದ ರೌಡಿಸಮ್ ಕತೆಗಳು ಈ ತರದ ತುಂಬಾ ಒಂಥರ ಎಲ್ಲಾ ತರದ ಹುಡುಗರು ನೋಡಿರ್ತಾರೆ ಈ ಭೀಮಾ ಕೂಡ ಆ ಸಾಲಲ್ಲಿ ಬರುತ್ತೆ ಅಂತ ಅಂದ್ರೆ ವಿಜಿ ಸರ್ ಆ ಥಾಟ್ ಇದೆ ಸಿನಿಮಾದ ಆ ಥಾಟ್ ಇದೆ ಗೊತ್ತಾ ಆ ಕತೆ ಕಲ್ಪನೆ ನೋಡಿರ್ತಾರೆ ಆ ತರದ ಹುಡುಗರನ್ನ ಲೈಫ್ ಸ್ಟೈಲ್ ನೋಡಿರ್ತಾರೆ ಸರ್ ಈಗ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅಲ್ಲಿ ಯಾವ್ದೋ ಡೆಂಟಲ್ ಡಾಕ್ಟರ್ ಕೆಲಸ ಮಾಡಬಾರ್ದು ನಾನ್ ನಾಲ್ಕು ವರ್ಷ ಏನು ಓದಿರ್ತೀನಿ ಸಿವಿಲ್ ಇಂಜಿನಿಯರಿಂಗ್ ಓದಿರ್ತೀನಿ ನಾನು ಮನೆ ಕಟ್ಟದ ಏನೋ ಮಾಡಿದಾಗ ನನ್ಗೆ ಅದ್ರ ಬಗ್ಗೆ ಅಚ್ಚುಕಟ್ಟಾದ ಒಂದು ನಾಲೆಜ್ ಇರುತ್ತೆ ಅಲ್ವಾ ನಾನು ಇಲ್ಲೇನೋ ಎಮ್ ಬಿ ಬಿ ಎಸ್ ಏನೋ ಓದ್ಬಿಟ್ಟು ಇಲ್ಲ ಯಾವುದೋ ಫಿಸಿಷಿಯನ್ ಆಗ್ಬಿಟ್ಟು ಅಲ್ಲಿ ಯಾವುದೋ ನಾನು ಮೂಳೆ ರಿಪೇರಿ ಮಾಡ್ತೀನಿ ಅಂತ ಹೋದ್ರೆ ಅದಾಗಲ್ಲ ಅದೇ ಬೇರೆ ಕೋರ್ಸ್ ಹಂಗೆ ನಾವು ನಮ್ಮ ಅಕ್ಕ ಪಕ್ಕ ನಾವು ಏನು ನೋಡ್ಕೊಂಡು ಬೆಳೆದಿರ್ತೀವಿ ನಮಗೆ ಯಾವ್ದು ಕಾನ್ಫಿಡೆಂಟ್ ಆಗಿ ಗೊತ್ತಿರುತ್ತೆ ಅದನ್ನ ಮಾಡಿದ್ರೆ ಅದರಲ್ಲಿ ಆ ಗಟ್ಟಿತನ ಕಾಣುತ್ತೆ ಸರ್ ಪ್ರತಿ ಸಲಿಯೂ ನಾನು ನಿಮ್ಗೆ ಫೋನ್ ಮಾಡಿದಾಗ ಭೀಮಾ ಅಂತಲ್ಲ ಯಾವುದೇ ಸಿನಿಮಾದ್ ಮಾತಾಡ್ಬೇಕಾದ್ರು ಸರ್ ಆ ಸಿನಿಮಾಗೆ ಒಂದು ಒಂದಷ್ಟು ವಿಷಯನ ನಾವು ಮಿಕ್ಸ್ ಮಾಡಿ ಡಿಸ್ಕಸ್ ಮಾಡೋಣ ಈ ತರದ ಪ್ರೀತಿ ಯಾಕೆ ಭೀಮನ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಅರ್ಥ ಯಾಕೆ ಸರ್ ನಾನು ಆದಾಗ ಒಂದಷ್ಟು ಬೇಜಾರಾಗಿತ್ತು ನನಗೆ ಅಂದ್ರೆ ಸಲಗಾಗೆ ಒಂದಷ್ಟು ಅವಾರ್ಡ್ ಬರುತ್ತೆ ಆಗಿತ್ತು ಸರ್ ಆಕ್ಚುಲಿ ಅದು ಆಗ್ಲಿಲ್ಲ ಅದ್ ಯಾಕೆ ಕಾರಣಗಳು ನನಗೆ ಗೊತ್ತಿಲ್ಲ ಬಟ್ ಆ ವರ್ಷದ ಸೂಪರ್ ಡೂಪರ್ ಇಟ್ಟು ಹಂಡ್ರೆಡ್ ಡೇಸ್ ಈ ಕಾಲಘಟ್ಟದಲ್ಲಿ ಹಂಡ್ರೆಡ್ ಡೇಸ್ ಸಿನಿಮಾ ಸಲ್ಗ ಸರ್ ಇವತ್ತು ನಿಮ್ಗೂ ಗೊತ್ತಿದೆ ಇಪ್ಪತ್ತೈದು ದಿನ ದಾಟ್ಸದ ಭಯಂಕರ ಕಷ್ಟ ಅಂತದ್ರಲ್ಲಿ ಹಂಡ್ರೆಡ್ ಡೇಸ್ ಸಿನಿಮಾ ಆರ್ ಕಾರ್ ಆಡ್ ಇಟ್ಟು ಎಲ್ಲ ಕ್ವಾಲಿಟೀಸು ಇತ್ತು ಬಟ್ ಅದೇನು ಬರಲಿಲ್ಲ ಆ ಟೈಮಲ್ಲಿ ನನ್ಗೆ ಒಂದಷ್ಟು ಜನ ಹೇಳಿದ್ದು ಸುದೀನಿ ನೀನ್ ಈ ಸತಿ ಒಂದಷ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಹೊಡಿತಾ ಅಂತ ವಿಲ್ಲನ್ ಆಗಾದ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗೋ ಕಾಮಿಡಿಯನ್ ಆಗೋ ಏನೋ ಒಂದಷ್ಟು ಅವಾರ್ಡ್ ಹೊಡಿತಾ ಅಂತ ಆ ಥರದ್ದು ಹೇಳಿ ದೊಡ್ಡವರು ಹೇಳಿದ್ರು ನನಗೆ ಅವಾರ್ಡ್ಗೆ ನಾನು ಯಾವತ್ತು ಅನ್ಕೊಂಡಿಲ್ಲ ಸರಿ ಅದೊಂದು ಮನ್ಸಕ್ ಕೂತಿರುತ್ತಲ್ಲ ಹಿಂಗಿತ್ತು ಏನು ಅದೇನೂ ಆಗಲಿಲ್ಲ ಗೊತ್ತಿಲ್ಲ ಕಾರಣಗಳು ನಮಗೂ ಗೊತ್ತಿಲ್ಲ ಹಾಗೊಬ್ರು ತುಂಬಾ ದೊಡ್ಡವರು ನಮ್ಮ ಸಿನಿಮಾದವ್ರ್ ಒಂದು ಹೇಳಿದ್ರು ಅವರು ಹೆಸರು ಬೇಡ ಪಾಪ ತುಂಬ ನೋನವರು ನೀನು ಅವಾರ್ಡ್ ತೊಗೊಳ ಆ್ಯಕ್ಟ್ರಲ್ಲ ಕಣ ರಿವಾರ್ಡ್ ತೊಗೊಳೋ ಆ್ಯಕ್ಟ್ರು ಚಪ್ಪಾಳೆ ಆ ವಿಜಿಲ್ಗಿಂತ ಯಾವುದೋ ದೊಡ್ಡ ಅವಾರ್ಡು ನಿನ್ಗೆ ಆಲ್ರೆಡಿ ಅವಾರ್ಡ್ ಸಿಕ್ಕಿದೆ ಹೆಂಗೆ ಅಂತ ಕೇಳು ಅಂತ ಹೇಳಿದ್ರು ಬೇಜಾರು ಆಗ್ಬೇಡ ನಿನ್ಗೆ ಆಲ್ರೆಡಿ ಅವಾರ್ಡ್ ನಿನ್ಗೆ ಏನು ಸಿಗ್ಬೇಕು ಸಿಕ್ಕಿದೆ ಹೆಂಗಣ್ಣ ಈಗ ಸಲಗ ಡೈರೆಕ್ಟರ್ ಬಿ ಜಿ ಸರ್ ಅದಾದ್ಮೇಲೆ ಇಂದ ಮತ್ತೆ ಭೀಮಾ ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಿದ ಒಂದು ಸಾಲು ಸರದಿಲಿ ಭೀಮಾ ಮಾಡ್ತಿರೋ ಏಕೈಕ ಆರ್ಟಿಸ್ಟ್ ನಾನೊಬ್ನೇ ಆ ದೊಡ್ಡ ಇದರಲ್ಲಿ ಸಲಗ ಮಾಡಿದವರು ಯಾರು ಮತ್ತೆ ಭೀಮಾ ಇಲ್ಲ ಸೊ ಡೈರೆಕ್ಟ್ರಿಂದ ನಿನಗೆ ಅವಾರ್ಡ್ ಸಿಕ್ತು ಮತ್ತೆ ಭೀಮಾ ಅಲ್ಲಿ ನನಗೆ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ಇಷ್ಟು ದೊಡ್ಡ ಪಾತ್ರ ಅದು ಡೈರೆಕ್ಟರ್ ಕೊಟ್ಟು ಅವಾರ್ಡ್ ನನಗೆ ಕೆ ಪ ಶ್ರೀಕಾಂತ್ ಅಣ್ಣ ಅದ್ರ ಪ್ರೊಡ್ಯೂಸರು ಕೆಪ ಶ್ರೀಕಾಂತ್ ಸರ್ ಸಲಗ ಆದ್ಮೇಲೆ ನೆಕ್ಸ್ಟ್ ಮಾಡಿದ ಸಿನಿಮಾ ಯು ವೈ ಐ ಎಲ್ಲೂ ಭೀಮಾ ಮಾಡಿದ್ರಿಂದ ಮಾಡ್ತಿರೋ ಏಕೈಕ ಆಕ್ಟರ್ ಯುವಲ್ಲಿ ನಾನು ಒಬ್ನೇ ಸೊ ಪ್ರೊಡ್ಯೂಸರ್ ಕಡೆಯಿಂದ ಅವಾರ್ಡ್ ಸಿಕ್ತು ಇದಕ್ಕಿಂತ ಅವಾರ್ಡ್ ಮುಖ್ಯನ ಅಥವಾ ಈ ರಿವಾರ್ಡ್ ಮುಖ್ಯನ ನನ್ಗೆ ಅದೇ ಹೇಳು ನೀನು ಅವಾರ್ಡ್ ತಗೊಳ್ಳಿ ಆಗ್ತಲ್ಲ ಕಣ ನೀನು ರಿವಾರ್ಡ್ ತಗೊಳ್ಳಿ ಆಕ್ತು ಕಮರ್ಷಿಯಲ್ ಆರ್ಟಿಸ್ಟ್ ನೀನು ಕಮರ್ಷಿಯಲ್ ಆಗಿ ಇದ್ ಬಿಡು ಅಂತ ಅಂದ್ರೆ ಸುದೀ ಜೀವನ ಪೂರ್ತಿ ಅವಾರ್ಡ್ ಬೆನ್ನದ್ದೇ ರಿವಾರ್ಡ್ ಬೆನ್ನ ಎಸ್ ಎಸ್ ಸರ್ ಚಪ್ಪಾಳೆ ಶಿಲ್ಯ ಇರೋ ವೈಟೇಜು ಯಾವ ಅವಾರ್ಡ್ಗಳು ಇಲ್ಲ ಸರ್ ಸಾಕ್ ಸರ್ ಅದು ಬೇಜಾರು ಥಿಯೇಟರ್ ಬಂದೇ ಈಗಲೂ ಮೊನ್ನೆ ರಿಲೀಸ್ ಆಯ್ತು ನಂದು ನಾನು ಥಿಯೇಟರ್ ಅಲ್ಲಿ ನಂದು ಅದು ನನ್ನ ಇಂಟ್ರೊಡಕ್ಷನ್ ಬಂದಾಗ ಥಿಯೇಟರ್ ಒಂದು ವಿಜಿಲ್ ಬಂತು ಅದ್ ಸಾಕು ಸರ್ ನಮ್ಗೆ ಇಲ್ಲ ನಮಗೂ ಇದು ಈ ತರ ತುಂಬಾ ಆಗಿದೆ ಅಂದ್ರೆ ನಿಮ್ಮನ್ನ ಹೊಗಳೋದಕ್ಕಲ್ಲ ಸುಮಾರು ಸಿನಿಮಾಗಳಲ್ಲಿ ನಿಮ್ ನೀವು ಒಂದ್ ಸೀನ್ ಮಾಡ್ತೀರ ಎರಡು ಸೀನ್ ಮಾಡ್ತಿರೋದ್ ಮ್ಯಾಟರ್ ಆಗಲ್ಲ ನೀವು ಬಂದ್ರೆ ಆ ನಿಮ್ಮ ಮ್ಯಾನರಿಸಮ್ ಗೆಟ್ ಅಪ್ ಗೆ ಏ ಗುರು ಹೌದೌದು ಅದು ಅದೊಂದು ಖುಷಿ ಇದೆ ಸರ್ ಅದೊಂದು ತುಂಬಾ ಖುಷಿ ಇದೆ ಸರ್ ಮೇಲಾಗಿ ಮೇನ್ ಸ್ಟ್ರೀಮ್ ಅಲ್ಲಿ ಕೆಲಸ ಮಾಡದಂತವ್ರು ಅಂದ್ರೆ ಆಲ್ಮೋಸ್ಟ್ ಹೀರೋ ಲೆವೆಲ್ಗೆ ಬಿಜಿ ಆದಂತವ್ರು ಎಲ್ಲಾ ತರದ ಪಾತ್ರಗಳನ್ನ ಮಾಡ್ತೀರಿ ಆ ಡಿಫ್ರೆನ್ಸೇಷನ್ ಏನು ನಿಮಗೆ ಅದು ತುಂಬಾ ಚೆನ್ನಾಗಿರುತ್ತೆ ಆ ವಿಷಯಗಳೆಲ್ಲ ಇಲ್ಲ ಸರ್ ಹಂಗೇನಿಲ್ಲ ಈಗ ಸರ್ ನಾನು ಹೀರೋ ಆಗಿ ಪಾತ್ರಗಳನ್ನ ಮಾಡ್ತಾ ಇಲ್ಲ ಸರ್ ಹೀರೋ ಆಗ್ಬಿಟ್ಟು ಸುದೀ ಪಾತ್ರಗಳನ್ನ ಮಾಡ್ತಿಲ್ಲ ಸುದಿ ಮಾಡಿದ ಪಾತ್ರಗಳು ಸುದೀನ ಹೀರೋ ಆಗಿ ಮಾಡಿದೆ ಸುದಿ ಮಾಡಿದ ಪಾತ್ರಗಳು ಇವತ್ತು ಸುದೀನ ಹೀರೋ ಆಗಿ ಮಾಡಿದೆ ಸುದಿ ಹೀರೋ ಆಗ್ಬಿಟ್ಟು ಪಾತ್ರಗಳು ಮಾಡ್ತಿಲ್ಲ ಸೊ ನಾನು ಈ ಪಾತ್ರಗಳನ್ನ ಯಾವತ್ತೂ ಬಿಡಲ್ಲ ನಾನು ಬದುಕಿರೋವರೆಗೂ ಪಾತ್ರಗಳನ್ನ ಮಾಡ್ತಾನೆ ಇರ್ತೀನಿ ಸರ್ ನಾನು ಸ್ಟಿಕ್ ಆಗಲ್ಲ ಸರ್ ಅಂದ್ರೆ ನಾವು ಮಾಡುವಂತ ಪಾತ್ರಗಳು ಹೀರೋ ಆಗಿ ಬಿಂಬಿಸ್ಬೇಕು ಸರ್ ಹೀರೋ ಆಗಿ ಏನೋ ಪಾತ್ರ ಮಾಡೋದು ಬೇರೆ ಸರ್ ನಾವು ಮಾಡಿದ ಪಾತ್ರಗಳನ್ನ ನಮ್ಮನ್ನ ಹೀರೋ ಆಗಿ ಮಾಡುತ್ತಲ್ಲ ಆ ಮಜಾ ಬೇರೆ ಸರ್ ಇಲ್ಲಿ ಈ ಒಂದು ಚೇಂಜ್ ಅವ್ರನ್ನ ಹೇಗೆ ಫೀಲ್ ನೀವು ಫಾರ್ ಎಕ್ಸಾಂಪಲ್ ಏನೋ ಒಂದು ಡೈಲಾಗ್ ಬರೀರ್ತಾರೆ ತುಂಬಾ ಡೈರೆಕ್ಟ್ ಹೇಳ್ತಾರೆ ಡೈಲಾಗ್ ಬರೀರ್ತೀವಿ ಅದು ಹೇಳ್ಬೇಕಾರೆ ಆ ಮ್ಯಾನಿಸಮ್ ಚೇಂಜ್ ಆಗಿರುತ್ತೆ ಆ ಒಂದು ಟೋನ್ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾರೆ ಅದು ಭೀಮಾದಲ್ಲಿ ತುಂಬಾ ಅದು ಅಥವಾ ಸರ್ ಭೀಮಲ್ಲಿ ನಂಗೆ ತುಂಬಾ ಭೀಮಲ್ಲಿ ಆಕ್ಚುಲಿ ನಂಗೆ ತುಂಬಾ ಫ್ರೀ ಇದೆ ಸರ್ ವಿಜಯನ ತುಂಬಾ ಆ ತರದನ್ನು ಫ್ರೀಡಮ್ ಕೊಡ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ಆತರ ಕೆಲವು ಡೈರೆಕ್ಟರ್ಗಳು ಅವ್ರಿಗೆ ನನ್ನ ಮೇಲೆ ಅದೊಂದು ಕಾನ್ಫಿಡೆನ್ಸ್ ಇದೆ ಇಲ್ಲ ಇಲ್ಲ ಮಾಡ್ತಾನೆ ಬೆಟರ್ ಮಾಡ್ತಾನೆ ಅಂತ ಹಂಗಾಗಿ ಫ್ರೀ ಇದೆ ಸರ್ ನಾನು ಅಲ್ಲಿ ತುಂಬಾ